ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ರವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರ್ರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಹೋಗಕ್ ಬಿಡಲ್ಲ ಭೀಮರಾವ್. ನಿನ್ ಹೆಂಡತಿ ರಮಾಗೆ ನಮ್ ಜೀವನದಲ್ಲಿ ಅಡ್ಡ ಬರ್ಬೋದು ಅಂತಿದ್ರೆ ನಾವು ನಿನ್ನನ್ನ ತಡಿತೀವಿ. ಹೋಗ್ ನೋಡೋಣ. ಭೀಮರಾವ್, ನಿನ್ ವಟಾರದಲ್ಲಿ ನಿನ್ ಹೆಂಡತಿ, ನಿಮ್ಮ ಅಪ್ಪ, ನಿನ್ನ ಅಣ್ಣ, ಅತ್ಗೆ, ಇನ್ನೊಂದಿಬ್ರು ಮೂರ್ ಜನ ನಿನ್ ಮಾತ್ ಕೇಳಬಹುದು. ನಿನ್ ಮಾತ್ಗೆಲ್ಲ ತಲೆ ಆಡಿಸಿ ಆಡಿಸಿ ಭ್ರಮೆಲ್ ಬಿದ್ದಿದ್ಯಾ ನೀನು? ಎಲ್ರು ನಿನ್ ಮಾತ್ ಕೇಳ್ತಾರೆ, ನಿನ್ ಸಮರ್ಥನೆಗೆ ನಿಲ್ತಾರೆ ಅಂತ. ಮೂರ್ಖ ನೀನು. ಪ್ರಚಂಡ ಮೂರ್ತಿಗಳೇ, ನೋಡಿದ್ರಲ್ಲ ಇವರೆಲ್ಲ ವಟಾರದ ಕಡೆ ಹೋಗಿದ್ದು. ಅದೇನಾಗುತ್ತೋ ದೇವರಿಗೆ ಗೊತ್ತು. ಇದಕ್ಕಿಂತ ಕುತೂಹಲ ಏನಿದೆ ಅಂದ್ರೆ ಈ ಭೀಮರಾವ್ ಈಗೇನ್ ಮಾಡ್ತಾನೋ? ವಟಾರಕ್ಕೆ ಹೋಗಿ ಭಾಷಣ ಮಾಡ್ತಾನೋ, ಇಲ್ಲ ಕಾಲೇಜಿಗೆ ಹೋಗಿ ಓದ್ತಾನೋ? ವಟಾರಕ್ಕೆ ಹೋಗ್ತೀನಿ. ವಟಾರದಲ್ಲಿ ನಮ್ಮ ತಂದೆ, ನಮ್ಮ ಅತ್ತೆ, ನನ್ನ ಹೆಂಡತಿ, ನನ್ನ ಅತ್ತಿಗೆ ಎಲ್ಲರೂ ಇರ್ತಾರೆ. ಅಕಸ್ಮಾತ್ ನಾನು ಅಲ್ಲಿಗೆ ಹೋಗದೇ ಇದ್ರೂ ಅಲ್ಲಿ ಯಾವ ಅನಾಹುತನೂ ಆಗಲ್ಲ. ಆದರೂ ಕೂಡ ವಟಾರಕ್ಕೆ ಹೋಗೋದು ನನ್ನ ಜವಾಬ್ದಾರಿ, ಅದಕ್ಕೆ ನಾನು ಹೋಗೇ ಹೋಗ್ತೀನಿ. ಜೊತೆಗೆ ಕಾಲೇಜ್ ಶುರುವಾಗೋದಕ್ಕಿಂತ ಮುಂಚೆನೆ ಕಾಲೇಜಿಗೆ ತಲುಪಿರ್ತೀನಿ. ನನಗೆ ಚೆನ್ನಾಗಿ ಗೊತ್ತು, ಇವತ್ತು ಕೂಡ ಗುರುಗಳು ನನಗೆ ಪಾಠ ಮಾಡಲ್ಲ ಅಂತ. ಕಳ್ಸಿ ಹೊರಗೆ. ಎಲ್ ಮುಚ್ಚಿಟ್ಟಿದ್ದೀರಾ? ಸರಳ ಆಚೆ ಬಾ, ಹೊರಗೆ ಬಾ. ರಮಾ ಅಂದ್ರೆ ಯಾರಿಲ್ಲಿ? ನಮ್ ಜಾತಿ ಹುಡುಗಿನ ಬಲವಂತವಾಗಿ ಕರ್ಕೊಂಬಂದಿರೋಳು. ನಾನೇ ರಮಾ. ತಪ್ಪು ತಿಳ್ಕೊಂಡಿದ್ದೀರಾ ನೀವು. ನಾನು ಯಾರನ್ನು ಬಲವಂತವಾಗಿ ಕರ್ಕೊಂಡ್ ಬಂದಿಲ್ಲ. ನಿಮ್ ಜಾತಿ ಹೆಣ್ಣೊಬ್ಳು ಸಹಾಯ ಕೇಳ್ಕೊಂಡ್ ಬಂದಿದ್ದಕ್ಕೆ ಅವಳಗ್ ಸಹಾಯ ಮಾಡ್ತಿದ್ದೀನಿ ನಾನು ಅಷ್ಟೇ. ಸಹಾಯ ಮಾಡೋ ಹುಮ್ಮಸ್ಸಲ್ಲಿ ಜಾತಿ ಮರ್ತ್ಬಿಟ್ಟ? ನೋಡಿ, ಕಷ್ಟದಲ್ಲಿರೋದೆಲ್ಲ ಒಂದೇ ಜಾತಿಯಾಗಿರುತ್ತೆ, ದಮನಿತ ಜಾತಿ. ಸಹಾಯ ಮಾಡೋ ಹೊತ್ತಲ್ಲಿ ಜಾತಿ ಗೀತಿಯೆಲ್ಲ ನೋಡಬಾರ್ದು. ನಾವು ಮಾಡೋ ಕೆಲಸದಲ್ಲಿ ಒಳ್ಳೆ ಉದ್ದೇಶ ಇದ್ರೆ ಸಾಕು. ನಾವು ಹತ್ತೆಣಿಸ್ತೀವಿ ಅಷ್ಟ್ರಲ್ಲಿ ಸರಳನ ನಮಗ್ ಒಪ್ಸಿ, ಇಲ್ಲಾಂದ್ರೆ ಇಡೀ ವಠಾರನ ಸರ್ವನಾಶ ಮಾಡ್ತೀವಿ. ನಮ್ಮನ್ ಸರ್ವನಾಶ ಮಾಡೋದಕ್ಕೆ ಅದು ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಹತ್ತೆಣಿಸೋದು ಪೂರ್ತಿ ಆಗ್ಲಿ, ಆಮೇಲೆ ಗೊತ್ತಾಗುತ್ತೆ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು, ಹತ್ತು. ಹತ್ತೆಣ್ಸಾಯ್ತು, ಈಗ ಹೇಳಿ
ಏನ್ ಮಾಡ್ತೀರಾ? ತೋರಿಸ್ತೇನೆ ನಾವೇನ್ ಮಾಡ್ತೇವೆ ಅಂತ. ನಾನ್ ತೋರಿಸ್ತೇನೆ. ರಮ ನನ್ನ ಹೆಂಡತಿ ಭೀಮರಾವ್ ಮುಂದೆ ಇರ್ಬೇಕಾದ್ರೆ ರಮನ್ ಮೇಲೆ ದೊಣ್ಣೆ ಬೀಸೋ ಧೈರ್ಯ ಯಾರಿಗೂ ಇರಬಾರ್ದು. ಬಿಡ ಬಿಡ ಅಂದೆ. ಬಿಡಲ್ಲ, ತೋರಿಸಿ ನಿಮ್ ಶಕ್ತಿನ, ಏನಾಗುತ್ತೋ ನೋಡೋಣ. ಬಿಡ ಬಿಡಲ್ಲ ಅಂದೆ. ಇವನ್ ತಲೆ ಹೊಡೆದಾಕ್ರು. ರಿಟೈರ್ಡ್ ಸುಬೇದಾರ ನಾನು. ತೋಳಲ್ ಇನ್ನು ಶಕ್ತಿ ಕುಗ್ಗಿಲ್ಲ. ಅದೆಷ್ಟು ಶಕ್ತಿ ಆಯ್ತೋ ನೋಡೋಣ. ಮಲಗ್ಸೆ ಹೋಗೋದಿವತ್ತು. ಭ್ರಮೆಯಲ್ಲಿ ಇರಬೇಡಿ, ನಾವೆಲ್ಲ ಒಂದಾದ್ರೆ ನಿಮ್ಮ ದೊಣ್ಣೆಯಿಂದ ನಮ್ಮನ್ನ ಮುಟ್ಟೋದಕ್ಕೂ ಆಗಲ್ಲ, ನಮ್ಮ ಜಾತಿನೂ ಮುಟ್ಟೋದಕ್ಕಾಗಲ್ಲ. ನಾನ್ ನಿರ್ಧಾರ ಮಾಡ್ತೀನಿ. ನೀನೇನ ನಿರ್ಧಾರ ಮಾಡ್ತೀಯ? ಅಯ್ಯೋ, ನೀ ಏನ್ರಿ ಮಾಡ್ತಿದ್ದೀರಾ? ನಾನೇ ಸತ್ ಹೋದ್ರೆ ಈ ಜಗಳನೂ ಮುಗ್ದು ಹೋಗತ್ತೆ. ಏನು ನೋಡಿ, ನೀವೇನೇನು ಹೇಳ್ತಿದ್ದೀರಾ? ಹೀಗೆಲ್ಲ ಮಾಡಬಾರ್ದು, ಜೀವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ನೀವು ತಪ್ಪು ಮಾಡದೇ ಇರುವಾಗ ಯಾಕೆ ಸಾಯ್ಬೇಕು? ಯಾಕೆ ಹೀಗೆ ಮಾಡ್ತಿದ್ದೀರಾ? ಇಲ್ಲ ರಮ, ನನ್ ಸಾಯೋದೇ ಒಳ್ಳೇದು, ಆಗ ಇದ್ಯಾವ್ರ ಹದಂತನೂ ಇರಲ್ಲ. ಸರಿ, ಹಾಗಾದ್ರೆ ಜಗಳ ಇರೋದು ನಿಮ್ಮ ಮತ್ತೆ ಇವ್ರ ಮಧ್ಯ ಅಲ್ವಾ? ಒಂದ್ ಕೆಲ್ಸ ಮಾಡಿ, ಸಾವಲ್ ಇವ್ರನ್ನು ಸೇರಿಸ್ಕೊಳ್ಳಿ, ನಿಮ್ ಜೊತೆ ಇವ್ರನ್ನು ಸಾಯಿಸ್ಬಿಡಿ. ಏನ್ ಮಾತಾಡ್ತಿದ್ಯಾ ರಮ? ಈ ಬೆಂಕಿ ಹಚ್ಚೋದ್ರಿಂದ ಹಚ್ಚಿಸ್ಕೊಳ್ಳೋದ್ರಿಂದ ಏನು ಆಗಲ್ಲ, ಇದನ್ನೆಲ್ಲ ಮಾಡಬೇಡಿ ದಯವಿಟ್ಟು. ಸರಿಯಾಗಿ ಹೇಳ್ದೆ ರಮ, ನನ್ ಜೊತೆ ಇವರು ಸತ್ ಹೋದ್ರೇನೆ ಒಳ್ಳೇದು. ಇದೇನ್ ಮಾಡ್ತಾ ಇದ್ದೀರಾ ನೀವು? ಹಕ್ಕಗೋಸ್ಕರ ಹೋರಾಟ ಮಾಡಿ, ಆದ್ರೆ ಬೆಂಕಿ ಹಚ್ಚೋ ಕೆಲಸ ಮಾಡಬೇಡಿ.
ಸರಳ ಅವರೇ ತಪ್ಪು ಮಾಡಿದ್ರಿ ನೀವು. ನೀವೀಗ ಮಾಡಕ್ ಹೋಗ್ತಿದ್ದಂತ ಕೆಲಸ ಎಷ್ಟು ಅಪಾಯಕಾರಿ ಅಂತ ಗೊತ್ತಾ? ನನ್ ಯಾವ ತಪ್ಪು ಮಾಡಿಲ್ಲ, ಅವರು ನೋಡ್ಸಕ್ ಇದೊಂದು ದಾರಿ ಕಂಡ್ಕೊಂಡೆ ಅಷ್ಟೇ. ಸರಳ ಅವರು ಎಣ್ಣೆ ಡಬ್ಬ ತಂದಾಗ ನಾನು ಆಗ್ಲೇ ಅರ್ಥ ಮಾಡ್ಕೊಂಡೆ ಅವ್ರು ಏನ್ ಮಾಡ್ಬೋದು ಅಂತ. ಭೀಮಾ, ಇವಾಗ ಗೊತ್ತಾಯ್ತಾ, ಸರಳ ಇದನ್ನೆಲ್ಲ ಬೇಕು ಅಂತಾನೆ ಮಾಡಿರೋದು. ಇನ್ಮೇಲೆ ಇವಳ ಅತ್ತೆ ಮಾವ ಯಾವತ್ತೂ ಇಲ್ಲಿ ಬಂದು ಗಲಾಟೆ ಮಾಡಲ್ಲ. ಆದ್ರೆ ಹಾಗೆ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತಗೊಂಡು ನೀವು ನಿಜವಾಗ್ಲೂ ಧೈರ್ಯ ತೋರಿಸಿದ್ದೀರಾ. ಹೌದು, ನನ್ನಲ್ಲಿ ಈ ಧೈರ್ಯ ಬರಕ್ಕೆ ರಮಾನೆ ಪ್ರೇರಣೆ. ನಂಗೆ ಅನ್ಯಾಯ ನೋಡ್ಕೊಂಡು ಹಿಂದೆ ಸರಿಯೋದು ತಪ್ಪು ಅಂತ ಇವತ್ ಮೊದಲನೇ ಸಲ ನಾನ್ ಮುಂದೆ ಬಂದೆ, ಅವ್ರು ಹಿಂದೆ ಹೋದ್ರು. ಧನ್ಯವಾದ ರಮ, ನಂಗ್ ತುಂಬಾ ಸಂತೋಷ ಆಗ್ತಿದೆ, ಹೇಳಕ್ಕೆ ಆಗ್ತಿಲ್ಲ. ಇವೆಲ್ಲ ಅಭಿಮಾ ರಮಾಯಿಂದಾನೇ ಆಗಿರೋದು. ಅವರಿಬ್ಬರನ್ನ ನಾನು ಸುಮ್ಮನೆ ಬಿಡಲ್ಲ. ಏನಾಯ್ತು, ಯಾಕೆ ಹೀಗೆ ನಿಂತಿದ್ದೀರಾ ಎಲ್ರು? ನಮ್ ಸೊಸೆಗೆ ತಲೆ ಕೆಟ್ಟೋಗದೆ ನಮ್ಮೆಲ್ಲರ ಮೇಲೂ ಎಣ್ಣೆ ಹಾಕಿ ಬೆಂಕಿ ಹೆಚ್ಚಕ್ ಬಂದ್ಬಿಟ್ಟಿದ್ಲು. ನಾನ್ ಸಾಯೋದ್ರ ಜೊತೆಗೆ ನಿಮ್ಮನ್ನು ಸುಟ್ಟು ಬಿಡ್ತೀನಿ ಅಂತಂದ್ಲು. ಅಷ್ಟಕ್ಕೆ ಹೆದರ್ಕೊಂಡು ಓಡ್ ಬಂದ್ಬಿಟ್ರ? ಹುಚ್ಚ ಹಿಡ್ದಿಲ್ಲ ಅವಳಿಗೆ, ನಿಮಗ್ ಹುಚ್ಚ ಹಿಡ್ಸ್ ಕಳ್ಸಿದಾಳೆ ಅಷ್ಟೇ. ಅಯ್ಯೋ, ಏನು ಮಾಡ್ತಿರ್ಲಿಲ್ಲ ಅವಳು, ಮಣ್ಣ ಎರ್ಚ್ ಕಳ್ಸಿದಾಳೆ ಅವಳು, ಹೆದರ್ಸಿದಾಳೆ ಅಷ್ಟೇ. ನಮ್ ಎಲ್ರ ಮೇಲೂ ಎಣ್ಣೆ ಸುರಿದಿದ್ದಾಳೆ, ಬೆಂಕಿ ಹಚ್ಚಕ್ ಬಂದಿದ್ದಕ್ಕೆ ನಾ ವಾಪಸ್ ಬಂದಿದ್ದು. ನೀವ್ ನೋಡಿದ್ರೆ ಏನು ಮಾಡ್ತಿರ್ಲಿಲ್ಲ ಅಂತೀರಾ? ಭೀಮಾ ಅಲ್ಲಿದ್ದ ತಾನೆ? ಹಾ, ಏನೂ ಆಗ್ತಿರ್ಲಿಲ್ಲ. ನಿಮ್ ಸೊಸೆಗ್ ಮಾತ್ರ ಅಲ್ಲ, ನಿಮ್ಗ್ ಯಾರಿಗೂ ಏನೂ ಆಗ್ತಿರ್ಲಿಲ್ಲ. ಏನಂದ್ರೆ ನೀವು ಅವಳು ನಮ್ಮನ್ನ ಗೂಬೆ ಮಾಡಿ ಕಳ್ಸುದ್ಲ? ಹೌದು. ಅಯ್ಯೋ, ನಮ್ ಸೊಸೆ ಬಹಳ ಮುಗ್ದೆ, ಆ ಭೀಮಾರಾಮ ಸೇರಿ ಹೀಗ್ ಮಾಡಿದ್ದಾರೆ ಅವಳನ್ನ. ಬೆಂಕಿ ಹಚ್ಚತೀನಿ ಅಂತ ನಿಮ್ಮನ್ನ ಹೆದರ್ಸಿದಾಳೆ, ಅದಕ್ಕೆ ನೀವು ಹೆದರ್ಕೊಂಡು ಓಡ್ ಬಂದಿದ್ದೀರ. ಪರವಾಗಿಲ್ಲ, ಒಂದ್ ಕೆಲ್ಸ ಮಾಡಿ, ಸರಳನ್ನ ಹೆದರ್ಸಿ ಮನೆಗೆ ಕರ್ಕೊಂಡು ಹೋಗಿ. ಅಂದ್ರೆ? ಅರ್ಥ ಆಗ್ಲಿಲ್ಲ. ಹೆಂಡತಿ ಆದೋಳಿಗೆ ಗಂಡ ದೂರ ಆಗ್ತಾನೆ ಅನ್ನೋದಕ್ಕಿಂತ ದೌರ್ಬಲ್ಯ ಮತ್ತೊಂದಿಲ್ಲ. ನೀವೊಂದ್ ಕೆಲ್ಸ ಮಾಡಿ, ಅಲ್ಲಿಗೆ ನೇರ ಹೋಗಿ ನಾಳೆ ಸಂಜೆ ಒಳಗೆ ಮನೆಗೆ ಬರದೇ ಇದ್ರೆ ನಿಮ್ಮ ಮಗಂಗೆ ಇನ್ನೊಂದು ಮದುವೆ ಮಾಡ್ತೀವಿ ಅಂತ ಅಲ್ಲಿ. ಕೇಳಿಸ್ಕೊಂಡ್ರ? ಎಲ್ಲರೂ ಕೇಳಿಸ್ಕೊಂಡ್ರ? ಅವಳಿಗೆ ಅರ್ಥ ಆಗೋ ತರ ಹೇಳಿ. ಪ್ರಚಂಡ ಮೂರ್ತಿಗಳು ಏನ್ ಹೇಳಿದ್ರು ಅದೇ ತರ ಮಾಡಿ ಸರ್. ಸಂಜೆ ಒಳಗ್ ಮನೇಲಿ ಸೊಸೆ ಇರ್ತಾಳೆ. ಮತ್ತೆ ಈಗ್ಲೇ ನಾನು ನನ್ನ ಮಗನ್ಗೆ ಎರಡನೇ ಮದುವೆ ಮಾಡ್ತೀನಿ ಅಂತ ಹೋಗಿ ಹೇಳ್ತೀನಿ. ಶಬಾಷ್. ನಾನೀಗ ಕಾಲೇಜಿಗೆ ಹೋಗ್ತೀನಿ, ಅಲ್ಲೂ ಭೀಮಂಗೆ ಒಳ್ಳೆ ಡ್ರಾಮಾ ತೋರಿಸೋಣ. ಭೀಮರಾವ್!
ಸಂತೋಷನಾ? ಸಂತೋಷನಾ? ಏನ್ ಏನ್ ತಪ್ಪು ಮಾಡಿದ್ರು ಆ ಜನ ಪಾಪ? ಅವ್ರ ಮನೆ ಸೊಸೆನಾ ಮನೆ ಕರ್ಕೊಂಡು ಹೋಗಿ ನೆಮ್ಮದಿಯಾಗಿ ಬದುಕಬೇಕು ಅನ್ಕೊಂಡಿದ್ರು, ನೋಡಿದ್ರೆ. ಅಲ್ಲ, ಏನಾಯ್ತು ಅಂತ ಹೇಳಿ. ಸತ್ರು ಅವರು. ಸರಳ ಮತ್ತೆ ನಿಮ್ ಷಡ್ಯಂತ್ರದಿಂದ ಅವ್ರ ಅತ್ತೆ ಮಾವ ಸತ್ತು ಹೋದ್ರು. ಅವ್ರ ಬೆಂಕಿನ ಹಚ್ಕೊಂಡು ಸತ್ತು ಹೋದ್ರು. ಸತ್ತು ಹೋದ್ರ? ಇಲ್ಲ, ನಿಮ್ಗಳಿಂದ ಕೊಲೆ ಆದ್ರು. ಭೀಮರಾವ್, ನೀನು ನಿನ್ ಹೆಂಡತಿ ರಮನ್ ತಡಿಲಿಲ್ಲ, ಆ ರಮಾಬಾಯಿ ಅಂತೂ ಅವಳನ್ ತಡಿಲಿಲ್ಲ. ಅವಳಾದ್ರೂ ತಡೆದಿದ್ದಿದ್ರೆ ಅವ್ರ ಬೂದಿ ಆಗ್ತಿರ್ಲಿಲ್ಲ, ಅವ್ರು ಸುಟ್ಟು ಬೂದಿಯಾಗಿ ಹೋದ್ರು. ಅವ್ರ ಕೂಗಿಗೆ, ಅವ್ರ ನೋವಿಗೆ ನೀನೇ ಜವಾಬ್ದಾರಿ, ಅವ್ರ ಸಾವಿಗೆ ನೀನೇ ಜವಾಬ್ದಾರಿ ಭೀಮರಾವ್. ನನ್ ಕೆಲ್ಸ ಮುಗೀತು ಸರ್, ಕ್ಲಾಸ್ ಕಡೆ ಹೋಗ್ತಿದ್ದಾರೆ, ಇನ್ನೊಂದ್ 5 ನಿಮಿಷ ಇಲ್ಲೇ ಇರೋ ಭೀಮಾ. ಇವತ್ತಿಗೆ ನಿನ್ ವಿದ್ಯೆ ನೈವೇದ್ಯ ಅಷ್ಟೇ. ಎಂತ ನಟ ಅಲ್ವಾ ಈ ನರೋತ್ತಮ್ ಜೋಶಿ. ನೀವ್ ಯಾಕೆ ಹೀಗ್ ನಗ್ತಿದ್ದೀರ? ಯಾಕೂ ಇಲ್ಲ, ಅಯ್ಯೋ ಸತ್ತಿಲ್ಲ ಕಣ ಅವರು. ಹಂಗೆ ಹಂಗೆ ಸುಮ್ನೆ ಹೇಳ್ತಿದ್ದೆ ಅಷ್ಟೇ. ಅಕಸ್ಮಾತ್ ಅವ್ರೇನಾದ್ರೂ ಬೆಂಕಿ ಹಚ್ಕೊಂಡಿದ್ರೆ ನಿನ್ ತಲೆ ಮೇಲೆ ಬರ್ತಿತ್ತು. ಇನ್ಮೇಲಾದ್ರೂ ಹೇಗೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡು ಭೀಮರಾವ್. ನಿಮ್ಗೇನಾದ್ರೂ ಬಾಯ್ ಮುಚ್ಚು ಮೂರ್ಖ. ಕ್ಲಾಸಿಗೆ ಟೈಮ್ ಆಗೋಯ್ತು ಮೂರ್ಖ.